ದೊಡ್ಡಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಧೀರಾಜ್ ಮುನಿರಾಜುಗೆ ಪ್ರಚಾರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ದೊರೆಯುತ್ತಿದೆ. ಇನ್ನು ಧೀರಾಜ್ ಮುನಿರಾಜು ಪರ ಕಂದಾಯ ಸಚಿವ ಆರ್ ಅಶೋಕ್ ಬಿರುಸಿನ ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವರು ಯುವಕರು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬಯಸಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ಗೆ ಮತ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಬಿಜೆಪಿಗೆ ಮತ ಹಾಕೋದ್ರಿಂದ ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡಲು ಸಹಕಾರಿಯಾಗುತ್ತದೆ ಎಂದರು. ಇನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸಾಸಲು ಗ್ರಾಮದಲ್ಲಿ ಧೀರಾಜ್ ಮುನಿರಾಜು ಅಬ್ಬರದಿಂದ ಪ್ರಚಾರವನ್ನ ನಡೆಸಿದರು. ಧೀರಾಜ್ ಮುನಿರಾಜ್ ಅವರು ಬಿಜೆಪಿ ಅಭ್ಯರ್ಥಿ 100% ಗೆಲ್ತಾರೆ ಆ ತರದ ವಾತಾವರಣ ಎಲ್ಲಾ ಕಡೆ ಕಾಣ್ತಾ ಇದೆ. ಕಾಂಗ್ರೆಸ್ ಅನ್ನ ಕಳೆದ 10 ವರ್ಷದಲ್ಲಿ ನೋಡಿದ್ದಾರೆ, ಏನೂ ಆಗಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ಅಸೆಂಬ್ಲಿ ಅಧಿವೇಶನದಲ್ಲಿ ಇರಲಿ ತಾಲೂಕಿನ ಪರವಾಗಿ ಯಾವುದೇ ಮಾತಾಡಿಲ್ಲ, ಅಭಿವೃದ್ಧಿ ಶೂನ್ಯವಾಗಿ ಮಾಡಿದ್ದಾರೆ. ಮತ್ತೆ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ ಹೊರತು ಕ್ಷೇತ್ರ ಡೆವಲಪ್ಮೆಂಟ್ ಆಗಿಲ್ಲ. ಆ ಕೊರಗು ಜನಗಳಲ್ಲಿ ಇದೆ. ಇಂದೇನು ಕೂಡ ಇಲ್ಲಿ ಬಿಜೆಪಿ ಪುರಸಭೆ ಇತ್ತು, ಎಂಎಲ್ಎ ಗೆದ್ದಿದ್ರು, ಬಿಜೆಪಿಯಲ್ಲಿ ಎರಡು ಬಾರಿ ಗೆದ್ದಿದ್ದೀರಿ. ಅದರಿಂದ ಈ ಬಾರಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಭಾವನೆ ಎಲ್ಲ ಜನರಲ್ಲೂ ಮಾಡ್ತಾ ಇದೆ. ನಾನು ಕೂಡ ಅದೇ ರೀತಿ ಬಂದಿದ್ದೀನಿ. ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿದಾಗೂ ಕೂಡ ಬಿಜೆಪಿಗೆ ಬೆಂಬಲ ಕೊಡುವಂತ ವಾತಾವರಣ ಇದೆ. ನರೇಂದ್ರ ಮೋದಿಗೆ, ಬಿಜೆಪಿಗೆ, ಅಶೋಕ್ಗೆ, ಯಡಿಯೂರಪ್ಪನಿಗೆ ಬೆಂಬಲ ಕೊಟ್ಟಂಗೆ ಅಂತ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೋತರ ಧೀರಜ್ ಅವರು ಈ ಸರಿ ದೊಡ್ಡಬಳ್ಳಾಪುರದಿಂದ 100% ಎಂಎಲ್ಎ ಆಗ್ತಾರೆ. ಕೇಂದ್ರ ಸರ್ಕಾರ ಬಿಜೆಪಿದಿದೆ, ರಾಜ್ಯ ಸರ್ಕಾರ ಅವರು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಗ್ರಾಮಕ್ಕೆ ಬಿಎಂಟಿಸಿ ಬಸ್ ಬರುತ್ತೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಮಾನ್ಯ ಶ್ರೀ ಆರ್ ಅಶೋಕ್ ಸಾಹೇಬರು. ಅವರು ಸಾರಿಗೆ ಸಚಿವರಿದ್ದಾಗ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಂತಹ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಎಲ್ಲ ಗ್ರಾಮಗಳಿಗೆ ಅವತ್ತು ಬಿಎಂಟಿಸಿ ಬಸ್ ನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ವೃತ್ತರಿಗೆ ಕೇವಲ 72 ಗಂಟೆಯಲ್ಲಿ ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ಹೋಗ್ತೀರಾ ಅವತ್ತಿಂದ 72 ಗಂಟೆಯಲ್ಲಿ ನಿಮಗೆ ಪೆನ್ಷನ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಶ್ರೀಯುತ ಅಶೋಕ್ ಸರ್ ಅವರು. ಮುಂಚೆ